ಹಲೋ, ಗುಡ್ ಮಾರ್ನಿಂಗ್. ನಾನ್ ಗಾಯತ್ರಿ, ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕಿಡ್ಸ್. ಬ್ಯಾಂಗ್ಳೂರಿಗೆ ಬಂದ್ಮೇಲೆ ನನ್ನ ಫ್ಯಾಮಿಲಿನ ಮೀಟ್ ಮಾಡದೆ ಹೋಗಕ್ಕಾಗಲ್ಲ. ಸೊ ಒಂದು ಅಟ್ಲೀಸ್ಟ್ ಒಂದಿಬ್ರನ್ನಾದ್ರೂ ಮೀಟ್ ಮಾಡ್ಕೊಂಡು ಹೋಗ್ಬೋದು. ಮೊನ್ನೆ ತಾನೇ ಹರಿಪ್ರಿಯಾ ನಿಮ್ಮೆಲ್ರಿಗೂ ತುಂಬಾ ಚಿರುಪರಿಚಿತ. ಮೊನ್ನೆ ತಾನೇ ಅವ್ರ ಮನೆ ಗೃಹ ಪ್ರವೇಶ ಆಯ್ತು. ನನ್ನ ಹೆಲ್ತ್ ಇಶ್ಯೂಸ್ ನ ನನ್ಗೆ ಅಟೆಂಡ್ ಮಾಡೋಕ್ಕೂ ಆಗಲಿಲ್ಲ. ಸೊ ಇವಾಗ ಒಂದು ರೌಂಡ್ ಮನೆ ನೋಡ್ಕೊಂಡು ಬಂದ್ವಿ, ನಿಮಗೆ ತೋರಿಸ್ಕೊಂಡು ಎಳಿತೀನಿ. ಹಾಗೆ ಔಟ್ಲೆಟ್ ಹೇಗಿದೆ ಅಂತ ಒಂದು ರೌಂಡ್ ನೀವು ನೋಡ್ಬಿಡಿ. ನಮ್ಗೆ ನಮ್ಮನ್ನ ಒಂದು ಈ ಕನೆಕ್ಷನ್ ಆಗಿದೆ ಈ ಪ್ರಾಡಕ್ಟ್ಗಳಿಂದ, ಆಯುರ್ವೇದದಿಂದ. ಸೊ ಫಸ್ಟ್ ಇದನ್ನ ತೋರಿಸ್ಕೊಂಡು ನನ್ನ ಮನೆ ತೋರಿಸ್ಕೊಂಡು ಹೋಗ್ತೀನಿ. ತುಂಬಾ ಅದ್ಭುತವಾಗಿ ಇಂಟೀರಿಯರ್ ಆಗಿದೆ, ಅಂದ್ರೆ ಸಿಂಪ್ಲಿಸಿಟಿ ಆಟ್ ದ ಬೆಸ್ಟ್ ಅಂತ ಹೇಳ್ಬೋದು ನಾವು. ಅಷ್ಟು ಚೆನ್ನಾಗಿದೆ, ನಿಮಗೂ ತೋರಿಸ್ತೀನಿ, ಬನ್ನಿ ಇದನ್ನ ನೋಡೋಣ. ಸೊ ಹರಿಪ್ರಿಯಾ ಮನೆಗೆ ಬಂದ್ಮೇಲೆ ಮತ್ತೊಮ್ಮೆ ನಿಮಗೆ ಪ್ರಾಡಕ್ಟ್ಸ್ ರೀಕಾಲ್ ಮಾಡ್ತೀನಿ. ಇದೆಲ್ಲ ಟೀ ಬ್ಯಾಗ್ಸು, ನಿಮಗೆಲ್ಲ ಆಲ್ರೆಡಿ ಗೊತ್ತು, ನಾನು ಮಾಡಿ ಕೂಡ ತೋರಿಸಿದ್ದೀನಿ. ಲೆಮನ್ ಗ್ರಾಸು, ಜಿಂಜರು, ಲ್ಯಾವೆಂಡರು, ಸಪ್ಪನುಡ್ಡು, ಒಂದೊಂದು ಒಂದೊಂದು ಬೆನಿಫಿಟ್ಸ್ ಇದೆ ನಿಜವಾಗ್ಲೂ. ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡಿ ಏನೆಲ್ಲ ಅದರ ಬೆನಿಫಿಟ್ಸ್ ಇದೆ ಅಂತ ನಿಮಗೂ ಅರ್ಥ ಆಗುತ್ತೆ. ಹಾಗೆ ಇಂಡಿಗೋ ಪೌಡರ್, ನ್ಯಾಚುರಲ್ ಹೇರ್ ಕಲರ್ ಬೇಕು ಅನ್ನೋರಿಗೆ ಇದು ಇಂಡಿಗೋ ಪೌಡರ್. ಫಸ್ಟ್ ಮೆಹಂದಿ ಎಣ್ಣೆ ಪ್ಯಾಕ್ ಹಚ್ಚಿಬಿಟ್ಟು ಅದಾದ ನಂತರ ನೀವು ಈ ಇಂಡಿಗೋ ಪೌಡರ್ನ ಒಂದಿನ ಹಚ್ಕೊಂಡ್ರೆ ತುಂಬ ದಿನ ಕಲರ್ ಉಳಿಯುತ್ತೆ, ಹಾಗೆ ಯಾವುದೇ ಸ್ಕಾಲ್ಪ್ ಇಶ್ಯೂಸ್ ಆಗಲ್ಲ. ಇದು ಹೇರ್ ವಾಶ್ ಪೌಡರ್, ಶ್ಯಾಂಪೂ ಬೇಡ ಅನ್ನೋರಿಗೆ ಹೇರ್ ವಾಶ್ ಪೌಡರ್. ಇದು ಹೇರ್ ಪ್ಯಾಕ್, ಸ್ಕಾಲ್ಪ್ ಅಲ್ಲಿರುವಂತದ್ದು ಏನಂದ್ರೆ ನಮಗೆ ವಿಟಮಿನ್ಸ್ ತರ ವರ್ಕ್ ಮಾಡುತ್ತೆ. ಓಕೆ, ಹಾ ಹಾ, ಎಕ್ಸ್ಟರ್ನಲ್ ವಿಟಮಿನ್ಸ್ ತರ ವರ್ಕ್, ಸ್ಕಾಲ್ಪ್ ಡ್ರೈ ಇಚ್ಚಿನೆಸ್ ಇರೋರೆಲ್ಲ ಯೂಸ್ ಮಾಡಬಹುದು. ಸ್ಟ್ರಾಂಗ್ ಆಗುತ್ತೆ ಮ್ಯಾಮ್. ಓಕೆ, ಏನ್ ಜಸ್ಟ್ ವಾರ್ಮ್ ವಾಟರ್ ಅಲ್ಲಿ ಕಲಸ್ಬಿಟ್ಟು ಪ್ಯಾಕ್ ಹಾಕೋದು ಅದು ಸೇಮ್ ಲೈಕ್ ಮೆಹಂದಿ ತರನೇ. ನಾವು ಐರನ್ ಕಡಾಯಿಲ ಹಾಕಿಟ್ರೆ ನೆಕ್ಸ್ಟ್ ಪ್ರಿವೆಂಟ್ ಗ್ರೇ ಮೆಚೂರ್ ಆಗುವಂತದ್ದು ತಡೆಯಿಡಿತಾ ಮ್ಯಾಮ್. ಓಕೆ ಓಕೆ, ಹಾ, ಯಾಕಂದ್ರೆ ಅದರಲ್ಲಿ ಈಗ ಜಟಾಮಾಂಸಿ ಇದೆ, ಹಾ, ಮತ್ತೆ ಲವಂಗ ಇದೆ, ಲವಂಗ ಇದೆ, ಮೆಹಂದಿ ಇಂಡಿಗೋ ಎಲ್ಲಾನು ಇದೆ ಮ್ಯಾಮ್. ಓಕೆ ನೈಸ್. ಹಾಗೆ ಇದು ಮೆಹಂದಿ ಪೌಡರು, ನಿಮಗೆ ನ್ಯಾಚುರಲ್ ಬೇಕು ಅಂದರೆ ನೀವು ಇದನ್ನು ಆಪ್ಟ್ ಮಾಡಿ, ಕೆಮಿಕಲ್ ಬೇಕು ಅಂದರೆ ನಿಮ್ಮ ಇಷ್ಟ. ಹಾಗೆ ಇದು ಡಿಟಾಕ್ಸ್ ಟೀ, ಇದು ಇದು ಹೊಸದಾಗಿ ಇದು ಮಾಡಿರೋದಾ? ಇಲ್ಲ ಮ್ಯಾಮ್, ಸಿಯೋ ಡಿಟಾಕ್ಸ್ ಅಂತ ಅಂತ ಹೇಳಿದ್ರೆ ಏನಂದ್ರೆ ಇಮ್ಯುನಿಟಿ, ಅಂದರೆ ಈಗ ಫೀಡಿಂಗ್ ಮದರ್ ಇರ್ಬೋದು ಅಥವಾ ಎಲ್ಲರಿಗೂ ಡೈಲಿ ಒಂದು ಡಿಟಾಕ್ಸ್ ಏನಾದರೂ ಬೇಕೇ ಬೇಕು. ಸೊ ಅದ್ರ ಮೊದಲಿಗೆ ಇದು ಟೀ ಜೊತೆನೂ ಮಿಕ್ಸ್ ಮಾಡ್ಕೋಬಹುದು, ಟೀ ಪೌಡರ್ ಮಾಡ್ಕೋಬಹುದು. ನೈಸ್. ಅದರಲ್ಲಿ ಏಲಕ್ಕಿ, ಲವಂಗ ಆತರ ಎಲ್ಲ. ತ್ರಿಫಲ ಚೂರ್ಣ, ಇದು ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ, ಬ್ಲೋಟಿಂಗು, ಹೊಟ್ಟೆಗೆ ಸಂಬಂಧಪಟ್ಟಂಗೆ ಯಾರಿಗೆ ಏನು ಪ್ರಾಬ್ಲಮ್ ಇದ್ದರೂ ಇದು ದಿ ಬೆಸ್ಟ್ ಮೆಡಿಸಿನ್. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಆಗುತ್ತಲ್ವಾ? ಹೌದು ಹೌದು. ಹಾಗೆ ಆ್ಯಂಟಿ ಆ್ಯಕ್ನೆ, ಈಗ ಟೀನೇಜರ್ಸಲ್ಲಿ ತುಂಬ ಜನರಲ್ಲಿ ಕಂಡು ಬರ್ತಾ ಇರೋದು ಆ್ಯಕ್ನೆ ಪ್ರಾಬ್ಲಮ್ಮು, ಅವರು ಇದನ್ನು ಯೂಸ್ ಮಾಡ್ಬೋದು. ಅವ್ರು ಇವರು ಅಂತಲ್ಲ, ಯಾರಿಗೆಲ್ಲ ಆ್ಯಕ್ನೆ ಪ್ರಾಬ್ಲಮ್ ಇದೆ ಅವ್ರು ಇದನ್ನು ಯೂಸ್ ಮಾಡ್ಬೋದು. ಹಾಗೆ ವೈಟ್ನಿಂಗ್ ಪೌಡರ್ ತುಂಬ ಜನ ನನಗೆ ಅದು ಹೇಳಿದ್ದಾರೆ, ಮೇಡಮ್ ಪೌಡರ್ ಯೂಸ್ ಮಾಡಿದ್ರೆ ನಾನು ತುಂಬ ಫೇರ್ ಆಗಿಬಿಟ್ಟಿದ್ದೀನಿ ಅಂತ ಎಲ್ಲ ಕಮೆಂಟ್ ಹಾಕ್ತಿರ್ತಾರೆ. ಇದು ಆರುಷ್, ಇದು ವೈಟ್ನಿಂಗ್ ಪೌಡರು. ನೇಮ್ ನಿಮಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಹರಿಪ್ರಿಯಾ ಹತ್ರ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಕೇಳ್ಬೋದು, ನಿಮಗೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವ್ರು ನಿಮಗೆ ರೆಕಮೆಂಡ್ ಮಾಡ್ತಾರೆ ಏನು ಯೂಸ್ ಮಾಡಬೇಕಂತ. ಪೋಷಿನಿ ಹೇರ್ ಸ್ಪ್ರೇ, ಎಷ್ಟೊಂದು ಇವಾಗ ಏನು ಗೊತ್ತಾ, ಹೇರ್ ಕಲರ್ ಹಚ್ಕೊಂಡು ಹೇರ್ ಡ್ರೈಯರ್ಸ್ ಯೂಸ್ ಮಾಡಿ, ಬ್ಲೋ ಡ್ರೈಸು, ಎಲ್ಲ ಕೂದಲು ರಫ್ಫು ಹಾಳಾಗೋಗಿರುತ್ತೆ. ಅವರು ಈ ಸ್ಪ್ರೇನ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಒಂದು ಕಂಡೀಷನ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ನೀವು ಆಲ್ಮಂಡ್ ಫೇಸ್ ವಾಶು, ಇದು ನಿಮ್ಗೆ ಗೊತ್ತು ನಾನು ತುಂಬ ಸಲ ಹೇಳಿದ್ದೀನಿ, ಆಲೋವೆರಾ ಜೆಲ್ ಜೊತೆಗೆ ನಾನು ಇದನ್ನು ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ನಾನು ತರಿಸಿದ್ದೆ ಕೂಡ ಎಕ್ಸ್ಫೋಲಿಯೇಟು ಮಾಯಿಶ್ಚರೈಸ್. ಒಂದು ಸ್ಕಿನ್ನ ನಾವು ಫೇಷಿಯಲ್ ಅಂತ ಮಾಡ್ಕೊಳ್ಳುವಾಗ ನಾವು ಸ್ಕ್ರಬ್ ಮಾಡ್ತೀವಿ ಎಕ್ಸ್ಫೋಲಿಯೇಟ್ ಮಾಡೋಕ್ಕೋಸ್ಕರ, ಆನಂತರ ಮಾಯಿಶ್ಚರೈಸ್ ಮಾಡಬೇಕು ಲಾಸ್ಟಿಗೆ. ಸೊ ಇದು ಮೂರು, ನ್ಯಾಚುರಲ್ ಫೇಸ್ ವಾಶ್, ಸ್ಕ್ರಬ್ ಆ್ಯಂಡ್ ಮಾಯಿಶ್ಚರೈಸರ್. ಹಾಗೆ ಲಾಸ್ಟಿಗೆ ಗ್ಲೋ ಆಯಿಲ್, ನಾವು ಮಾಯಿಶ್ಚರೈಸ್ ನೈಟ್ ಮಲಗುವಾಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು, ಮೇಕಪ್ಪಿಗೆ ಬೇಸ್ ಆಗೋ ಕೂಡ ಕೆಲವು ಹನಿಗಳನ್ನು ನೀವು ಇದನ್ನು ಗ್ಲೋ ಆಯಿಲ್ನ ಯೂಸ್ ಮಾಡ್ಬೋದು. ಹಾಗೆ ಐಬ್ರೋ ಆಯಿಲ್ ಗೊತ್ತು ನಿಮಗೆಲ್ಲ, ನಾಭಿ ತೈಲ ಎಲ್ಲ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ಯೂಸ್ ಮಾಡ್ತಿದ್ದಾರೆ ನಾಭಿ ತೈಲನ. ಹಾಗೆ ಇದು ಕಿಡ್ಸ್ ಇದೆ ಮ್ಯಾಮ್, ಹಾ ಕಿಡ್ಸ್ ಗೆ ಅಲ್ಲ, ಯಾವ ಇಯರ್ ಯಾವ ಏಜ್? ಆಲ್ಮಂಡ್ ಆಯಿಲ್ ಇರೋದ್ರಿಂದ ಏನಂತ ಹೇಳಿದ್ರೆ ಅವ್ರಿಗೆ ಸ್ಕಿನ್ ಇಶ್ಯೂಸ್ ನೆಕ್ಸ್ಟ್ ಬರಲ್ಲ, ಒಂದು ಇನ್ನೊಂದು ಏನಂತ ಹೇಳಿದ್ರೆ ವಿಷನ್ ಇಂಪ್ರೂವ್ ಆಗುತ್ತೆ ಮ್ಯಾಮ್, ಮತ್ತೆ ಗಟ್ಟ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಓಕೆ, ಹ್ಮ್ ಆತರ ಆಗುತ್ತೆ. ಇದು ದೊಡ್ಡವ್ರಿಗೆ, ಗ್ಯಾಸ್ಟ್ರಿಕ್ ಗೆ, ಆರ್ಥ್ರೈಟಿಸ್ ಗು. ಓಕೆ ಓಕೆ, ಕೇಳಿದ್ರಲ್ಲ ಇದು ಆರ್ಥ್ರೈಟಿಸ್ ಕೂಡ ಯೂಸ್ ಮಾಡ್ಬೋದಂತೆ ಇದು. ಹಾಗೆ ನಿಮ್ಮ ಗಟ್ ಹೆಲ್ತ್, ತುಂಬ ಜನ ಇವಾಗ ಮೆಡಿಸಿನ್ಸ್ ತೊಗೊಳ್ತೀರಾ ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋಕೆ, ಇದು ನಾವಿತಲ್ಲ ಇವತ್ತಿಂದಲ್ಲ ಏನ್ಷಂಟ್ ರೆಮಿಡಿ ಅದು, ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸ್ಕಿನ್ ರೆಮಿಡಿ ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ನೀವು ಆ ನಾವಿತಲ್ಲನ ಯೂಸ್ ಮಾಡ್ಬೋದು. ಹಾಗೆ ಇದು ಅಲೋ ಮಾಯಿಶ್ಚರೈಸರ್, ಇದು ಕೆಲವರಿಗೆ ಆಯಿಲಿ ಸ್ಕಿನ್ ಏನು ಹಾಕೋದ್ರೂ ಸುಟ್ಟಾಗಲ್ಲ, ಜಸ್ಟ್ ಒಂದು ಪ್ಲೇನ್ ಮಾಯಿಶ್ಚರೈಸರ್.
ಹಾಗೆ ಲಿಪ್ ಗ್ಲಾಸು, ನೀವು ಮ್ಯಾಟ್ ಲಿಪ್ಸ್ಟಿಕ್ಸ್ ಏನಾದರೂ ಯೂಸ್ ಮಾಡಿದ್ರೆ ಇದು ಗ್ಲಾಸ್, ಅಥವಾ ಬರೀ ಗ್ಲಾಸ್ ಬೇಕು ನನಗೆ ಏನಾದರೂ ಟ್ರಾನ್ಸ್ಪರೆಂಟಾಗಿ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ನಮ್ಮ ನೇಚರ್ಸ್ ವೇನ್ ಲಿಪ್ಸ್ಟಿಕ್ಸ್ ಶೇಡ್ಸ್ ಇದು ಬ್ರೌನು ಮೆರೂನು ಮತ್ತು ಪಿಂಕು. ಒಬ್ಬರು ಯಾರೋ ಹೇಳ್ತಾ ಇದ್ರು ನಂದು ಮೇಲೆಲ್ಲ ವೈಟ್ ವೈಟ್ ಫಂಗಸ್ ಥರ ಬಂದಿದೆ ಅಂತ, ಮೋಸ್ಟ್ಲಿ ಒಂದು ವರ್ಷಗಟ್ಟಲೆ ಇಟ್ಟಿದ್ದಾರೆ ಅನ್ಸುತ್ತೆ. ನೀವು ಇದರದ್ದು ಶೆಲ್ಫ್ ಲೈಫ್ ಹೇಳಿ? ಬಿಕಾಸ್ ಯಾವುದೇ ಒಂದು ನಾವು ಹಾಕದೆ ಇರೋದ್ರಿಂದ ನಾವು ಅದಕ್ಕೆ ತುಂಬಾ ದಿನ ಕೊಡೋಕ್ಕಾಗಲ್ಲ, ಒಂದು 6 ತಿಂಗಳು ಮ್ಯಾಕ್ಸಿಮಮ್ ನೀವು ಇಡ್ಬೋದು. ಹಾಗೆ ಕಾಜಲ್ ಇದು ಮಕ್ಕಳು ಹುಟ್ಟಿದ ಮಕ್ಕಳಿಗೆ ಕೂಡ ನೀವು ಬಳಸಬಹುದು ಈ ಕಾಜಲ್ನ. ಏನ್ ಅದಕ್ಕೆ ಅದು ಗ್ಯಾಸ್ಟ್ರಿಕ್ ಚೂರ್ಣ ಮ್ಯಾಮ್ ಕಲಿಸಿದ್ರಲ್ವಾ? ಇದು ಊಟ ಆದ್ಮೇಲೆ ಮಜ್ಜಿಗೆ ಜೊತೆ ತಗೊಂಡ್ರೆ ಎಂತ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದನ್ನು ಅವ್ರಿಗೆ ರಿಲ್ಯಾಕ್ಸ್ ಆಗತ್ತ ಮ್ಯಾಮ್. ಅದು ಅಂದ್ರೆ ಏನಂತ ಹೇಳಿದ್ರೆ ಅದನ್ನು ಕ್ರೀಯಿಂಗ್ ಅಂತ ಬರುತ್ತೆ ಮ್ಯಾಮ್. ಅದ್ರ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ನಮ್ಮ ಹೊಟ್ಟೆನ ಏನೇ ಎಂತ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರು ಅದನ್ನ ಕ್ಯೂರ್ ಮಾಡುವಂತದ್ದು ಅದ್ರ ಗುಣ. ಸೊ ಅದನ್ನೇ ಬೇಸ್ ಆಗಿ ಮಾಡಿರುವಂತದ್ದು. ಹಾಗೆ ಇಲ್ಲಿ ನೀವು ನೋಡ್ದಂಗೆ ಎಪ್ಸಮ್ ಸಾಲ್ಟ್ ನಾನು ತುಂಬಾ ಯೂಸ್ ಮಾಡೋದು, ಅದನ್ನೇ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಅದು ಪೆಡಿಕ್ಯೂರ್ ಮಾಡ್ಕೊಳ್ಳುವಾಗ ನಾ ಹೇಳ್ತೀನಿ ಇದನ್ನ ನೀವು ರಿಲ್ಯಾಕ್ಸೇಷನ್ಗೆ ಯೂಸ್ ಮಾಡಿದ್ರು, ನಾನು ಯೂಸ್ ಮಾಡಿದ್ರು ಪೆಡಿಕ್ಯೂರ್ ಮಾಡ್ಕೊಳ್ಳುವಾಗ ಫಸ್ಟ್ ಇದ್ರಲ್ಲಿ ಸೋಕ್ ಮಾಡ್ತೀನಿ, ಏನು ಹಾಕೋದೆ ಬೇಡ, ಜಸ್ಟ್ ಅದ್ರಲ್ಲಿ ಸೋಕ್ ಮಾಡಿದ್ರೆ ಫಸ್ಟ್ ರಿಲ್ಯಾಕ್ಸ್ ಆಗಿರ್ತೀವಿ. ಆನಂತರ ನಮ್ಮ ಕಾಲು ಕೂಡ ತುಂಬಾ ಸಾಫ್ಟ್ ಅಂಡ್ ಮಾಯಿಶ್ಚರೈಸ್ ಕೂಡ ಆಗಿರುತ್ತೆ, ಬಿಕಾಸ್ ಅದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ. ಇದರಲ್ಲಿ ಮಿಲ್ಕ್ ಪೌಡರ್ ವಿತ್ ರೋಸ್ ಪೌಡರ್ ಇದೆ. ಸೊ ಇದು ನೋವು ತಡಿಯಕ್ ಆಗದಲೆ ವಾಲಿನಿ ನಾವು ಡೈಲಿ ಸ್ಪ್ರೇ ಮಾಡ್ಕೋತೀವಿ, ಅದೇ ಎನಿ ಪ್ಯಾಡ್ ಸ್ಪ್ರೇ ಮಾಡ್ಕೊಂತೀವಿ ಅನ್ನೋರಿಗೆ. ಸೊ ಅವರಿಗೆ ಇದು ಏನಂತ ಹೇಳಿದ್ರೆ ಫೀಟ್ ಸೋಕ್ ಮಾಡಿದ್ರೆ ಬಾಡಿನಲ್ಲಿ ಎಲ್ಲೇ ಪೈನ್ ಇದ್ರು ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಓಕೆ. ಓ ಹಾಗೆ ಲಿಕೋರೈಸ್ ನಟ್ ಅಂಡ್ ನಟ್ಮೆಗ್ದು ನಿಮಗೆ ಫೇಸ್ ಸಿರಮ್ ಅಂಡ್ ಶೀಟ್ ಮಾಸ್ಕ್ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಟು ಬಿ ಫ್ರಾಂಕ್ ಅವರಿಗೆ ಇದು ಆನ್ಸರ್ ಮಾಡ್ತಿರೋದು ನಾನು, ನಟ್ ಮೆಗು ಇನ್ನೇನು ಉಳಿಸಿದಿರಾ ನೀವು ಅಂತ ಹೇಳಿ. ನಮ್ಮ ಆಯುರ್ವೇದದಲ್ಲಿ ಇರೋಂಥ ಎಲ್ಲ ಪದಾರ್ಥಗಳು, ಈವನ್ ಚಿಲ್ಲಿಯಿಂದ ಲಿಪ್ಸ್ಟಿಕ್ ಮಾಡ್ತಾರೆ ಹೇಳೋದು. ಸೊ ಏನು ಎಲ್ಲ ಮನೇಲಿರೋ ಪದಾರ್ಥಗಳು ನಾವು ಬಳಸ್ಬೋದು. ನಟ್ ಮೆಗ್ ಹಾಕಿರೋದಕ್ಕೆ ಅವ್ರು ಒಂಥರ ಏನೋ ವ್ಯಂಗ್ಯವಾಗಿ ಕಮೆಂಟ್ ಹಾಕಿದ್ರು, ಆ್ಯಕ್ಚುಲಿ ಇನ್ನೇನು ಮಸಾಲೆ ಬಿಟ್ಟಿದ್ದೀರಾ ನೀವು ಅಂತ ನಾನು ಹಾಕಿದ್ರು ನನಗೆ. ಸೊ ಎಲ್ಲದು ಕೂಡ ನಮ್ಮ ಸ್ಕಿನ್ಗೆ ಹೆಲ್ತ್ಗೆ ತುಂಬ ಒಳ್ಳೇದು, ಮನೇಲಿರೋದು ಮಾತ್ರ ಅದೇ ಕೆಮಿಕಲ್. ಹೌದು ಹೌದು. ಹಾಗೆ ಹರಿಪ್ರಿಯಾ ಅವರ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಇದು ಹರಿಪ್ರಿಯಾ ಐ ಕ್ರೀಮ್ ಅಂಡರ್ ಐ ಕ್ರೀಮ್ ಅಂಡರ್ ಐ ಕ್ರೀಮ್ ಐ ಪ್ಯಾಡ್ ಹೌದು. ಹೌದು ಟೂತ್ ಪೌಡರ್ ಅದೇ ಈಗ ಹೇಳ್ತಾ ಇದ್ರಿ ನೀವು ಹತ್ತತ್ ತಗೊಂಡು ಹೋಗಿರ್ತಾರಂತ, ನಿಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಅದೇ ಕಸ್ಟಮರ್ಸ್ ಹೇಳ್ತಾರೆ ಮಾಮ ನಾವು ರೂಟ್ ಕೆನಲ್ ಮಾಡಿಸ್ತೀವಿ, ಡಾಕ್ಟ್ರೇ ಸರ್ಪ್ರೈಸ್ ಆಗ್ತಿದ್ದಾರೆ, ಏನು ಈ ಸರಿ ಏನು ನಾವು ಮಾಡೋದೇ ಇಲ್ಲ, ಆಟೋಮೆಟಿಕಲಿ ನಿಮ್ದು ಕರೆಕ್ಟ್ ಆಗ್ಬಿಟ್ಟಿದೆ, ಏನು ಬೆಳೆಸಿದೀರಾ ಅಂತ ಕೇಳ್ತಾರಂತ. ಓಹೋ ಸೂಪರ್. ಸೊ ಮತ್ತೆ ಗಮ್ಸಲ್ಲೆಲ್ಲ ಬ್ಲೀಡಿಂಗ್ ಆಗುತ್ತೆ ಅಂಡ್ ಅದು ನ್ಯಾಚುರಲಿ. ಹೌದು ಗಮ್ಸಲ್ಲೆಲ್ಲ ಬ್ಲೀಡಿಂಗ್ ಆಗುತ್ತಲ್ಲ, ಅದೆಲ್ಲ ಫುಲ್ ಅವಾಯ್ಡ್ ಆಗಿದೆ. ಇದು ಇವಾಗ ಎಸ್ಪೆಷಲಿ ನಾವು ವಿಂಟರ್ ಸೀಸನ್ ಅಂತ ಮಾಡಿ ಬಾಡಿ ಬಟರ್, ಬಟ್ ಏನಂತ ಹೇಳಿದ್ರೆ ಮಕ್ಳಿಗೆ ಹೋಗ್ತಿದೆ ಮ್ಯಾಮ್, ಜಸ್ಟ್ ಬಾರ್ನ್ ಬೇಬಿಗೆ ಹೋಗ್ತಿದೆ. ಯಾಕೆಂದ್ರೆ ಇದರಲ್ಲಿ ಏನು ಪರಾಫಿನ್, ಹೌದು ಹೌದು, ಬೇಬಿ ಲೋಷನ್ ಅದು ಇದ್ರ ಬದ್ಲಿ ಇದು ತಗೊಳ್ತಾರೆ, ಬೆಸ್ಟ್ ಅಲ್ಲ ಇದು. ಹಾ ಪ್ಲೇನ್ ಅರವೆಲ ಜೆಲ್ ಅಂದ್ರೆ ಪ್ಯೂರೆಸ್ಟ್ ಜೆಲ್ ಅಂತಾನೆ ಹೇಳ್ಬೋದು, ನೀವು ಇದನ್ನ ತಗೋಬಹುದು. ಹಾಗೆ ಫುಡ್ ಕ್ರೀಮು ಇದೆಲ್ಲ ಆಲ್ರೆಡಿ ನೋಡಿದೀವಿ ನಾವು. ಇಲ್ಲಿ ನೀವು ನೋಡ್ತಾ ಇರೋದಷ್ಟು ಆಯಿಲ್ಸ್, ಇದ್ರ ಬಗ್ಗೆ ಹರಿಪ್ರಿಯಾ ಅಂತ ಕೇಳೋಣ, ನಮ್ಗೆ ಗೊತ್ತು. ಇನ್ನೊಮ್ಮೆ ಹೇಳಿ ಹರಿಪ್ರಿಯಾ. ಮ್ಯಾಮ್ ಅದೇ ಇದು ವೆರಿಕೋಸ್ ವೇನ್ ಆಯಿಲ್. ಏನಂತ ಹೇಳಿದ್ರೆ ವೆರಿಕೋಸ್ಗೆ ಅಂತಾನೆ ಅಲ್ಲ, ಲಿಗಮೆಂಟ್ ಅಲ್ಲಿ ಏನಾದ್ರು ಜೆಲ್ ಅಂಶ ಕಮ್ಮಿ ಆಗ್ತಾ ಇದ್ರೆ, ಸೊ ಇದು ತುಪ್ಪ ಇರೋದ್ರಿಂದ ನ್ಯಾಚುರಲ್ ಆಗಿ ನಮ್ಗೆ ಆ ಜೆಲ್ ಮಾಯಿಶ್ಚರೈಸ್ ನ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮ್ಯಾಮ್. ವಿತ್ ಅಂದ್ರೆ ಕಸ್ಟಮರ್ಸ್ ರಿವ್ಯೂ ಪ್ರಕಾರ ನರದಲ್ಲಿ ಗಂಟಿದ್ರು ಅವ್ರಿಗೆ ಹುಷಾರಾಗಿದೆ ಮ್ಯಾಮ್. ಹೌದು ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸುತ್ತೆ, ಬಿಕಾಸ್ ಇಷ್ಟು ಇಷ್ಟು ಒಂದ್ ಕೆಜಿ ಮೇಲೆ ಬೇಕಾಗತ್ತೆ ಬಾದಾಮ್. 400 ಗೆ ಒಂದ್ 5 ಕೆಜಿ ಹಾಕಿದ್ರೆ ನಮ್ಗೆ 1 ಕೆಜಿಗೆ 200 ಎಂಎಲ್ ಬರುತ್ತೆ ನೋಡಿ ಬಾದಾಮ್. ಇದೇನಂತ ಹೇಳಿದ್ರೆ ಸ್ಕಾಲ್ಪ್ ತುಂಬಾ ಬಾಂಡ್ನೆಸ್ ಏನಾದ್ರು ಅಲೋಪೇಶಿಯಾ ಇದ್ದವ್ರಿಗೆ, ಸೊ ಬಾದಾಮ್ ಆಯಿಲ್ ಇದ್ ಮಾಡ್ತೀವಿ, ಏನೋ ಫ್ಯಾಟಿ ಆಸಿಡ್ ಇರೋದ್ರಿಂದ ಹೌದು ನ್ಯಾಚುರಲ್ ಗ್ರೋತ್ ಆಗಿ ಹೆಲ್ಪ್ ಆಗುತ್ತೆ ಅಂತ. ಸೊ ಪೇನ್ ಆಯಿಲ್ ಇದ್ರ ಬಗ್ಗೆ ಹೇಳೋದೇ ಬೇಡ, ಬಿಕಾಸ್ ಮ್ಯಾಕ್ಸಿಮಮ್ ನಮ್ಮ ಕಸ್ಟಮರ್ಸ್ ಸಬ್ಸ್ಕ್ರೈಬರ್ಸ್ ಹರಿಪ್ರಿಯಾ ಮೇಲೆ ಡಿಪೆಂಡ್ ಆಗಿರೋದೇ ಪೇನ್ ಆಯಿಲ್ಗೆ. ಆಮೇಲೆ ಎಷ್ಟು ವಯಸ್ಸಾಗಿರೋರು ಆಮೇಲೆ ಅಥ್ಲೀಟ್ಸ್ ಇದನ್ನ ಯೂಸ್ ಮಾಡ್ತಾ ಇದಾರೆ ಇವಾಗ. ದಾವಣಗೆರೆ ಹತ್ರ ಚಳ್ಕೆರೆ ಅಲ್ಲಿ ಇಬ್ರು ದಂಪತಿಗಳ ಒಬ್ರು ಫೋನ್ ಮಾಡಿದ್ರು ಮ್ಯಾಮ್, ಬೆಡ್ ರಿಡನ್ ಆಗಿದ್ರು ಅಂತ ಅವರು. ಓಕೆ. ಸೊ ಈಗ ಆಯಿಲ್ ಹಾಕಿ ಈ ಆಯಿಲ್ ಹಾಕಿ 1 ಕಿಲೋಮೀಟರ್ ವಾಕ್ ಮಾಡ್ತಾರಂತೆ. ಓ ವೆರಿ ನೈಸ್. ಸೊ ಅವ್ರು ಹೇಳ್ತಿದ್ರು ಹರಿಪ್ರಿಯಾ ಅವ್ರು ಆಯಿಲ್ ಹಚ್ಚು ಆಯಿಲ್ ಹಚ್ಚು ಅಂತಾರೆ. ಇದು ರೆಗ್ಯುಲರ್ ಹೇರ್ ಆಯಿಲ್, ಇದು ವಿಪರೀತ ಕಷ್ಟಪಟ್ಟು ಮಾಡುವಂತ ಆಯಿಲ್ ಅದು.
ಜಸ್ಬಾನ್ ಬೇಬಿಗೆ ಏನಂತ ಹೇಳಿದ್ರೆ ಹೊರಗಡೆ ಸಿಗೋ ಆಯಿಲ್ಸ್ ಗಿಂತ ಇದು ಬೆಟರ್, ಯಾಕೆಂದ್ರೆ ಪ್ಯೂರ್ ಆಲ್ಮಂಡ್ ಆಯಿಲ್ ವಿತ್ ಮಸ್ಟರ್ಡ್ ಆಯಿಲ್ ಮತ್ತೆ ಕಪ್ಪು ಎಳ್ಳೆಣ್ಣೆ ಹರಳೆಣ್ಣೆ ಎಲ್ಲಾ ತರದ್ದು ಇರುತ್ತೆ. ಬೇಸಿಕ್ ಬೇಸ್ ಬಂದು ಆಲ್ಮಂಡ್ ಆಯಿಲ್, ಸೊ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಸ್ಕಿನ್ ಚೆನ್ನಾಗಾಗುತ್ತೆ, ಮಕ್ಳಿಗೆ ಒಂದ್ ಸ್ಟ್ರೆಂತ್ ಬರುತ್ತೆ. ಹೌದು, ಕಸ್ಟಮೈಸ್ ಏನೋ ಮಾಡಿದೀನಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಒಂಚೂರು ಹೇಳಿ. ಹಾ ಮ್ಯಾಮ್, ಅಂದ್ರೆ ಕಸ್ಟಮೈಸ್ ಅವ್ರು ಫೋಟೋ ಕಳಿಸ್ತಾರಲ್ಲ ಮ್ಯಾಮ್. ಹೌದು, ಸೊ ಅವ್ರಿಗೆ ಕಸ್ಟಮೈಸ್ ಮಾಡಿ ಈ ತರ ಇನ್ಶಿಯಲ್ ಹಾಕೊಂಡು ಇದು ಮಾಡ್ಕೊಂಡ್ಬಿಡ್ತೀವಿ. ಓಹೋ, ಏನ್ ಪ್ರಾಬ್ಲಮ್ ನೀವು ಇದನ್ನ ಕಸ್ಟಮೈಸ್ ಮಾಡಿದ್ರ? ಮ್ಯಾಮ್ ಇದು ಆಕ್ಚುಲಿ ಆಕ್ನಿಗೆ ಅಂತ ಮಾಡಿರೋ. ಓಕೆ ಓಕೆ, ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಟೈಪ್ ಇರುತ್ತಲ್ವಾ? ಹೌದು, ನೀವು ನೋಡ್ಬೋದು ಯಾರೋ ಆಕ್ನೆ ಇದೆ ಅಂತ ಹೇಳಿ ಫೋನ್ ಮಾಡ್ಬಿಟ್ಟು ಕೇಳಿದ್ದಕ್ಕೆ ಆ ರಿಪ್ಲೈ ಇದನ್ನ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನಂದ್ರೆ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗಬೇಕು ಅಂತ ಕೇಳೋರ್ಗೆ, ಅವ್ರಿಗೆ ಎಲ್ಲರಿಗೂ. ಓಕೆ ಓಕೆ, ಸೊ ಈಗ ಇನ್ನ ಒಂದು ಹೊಸ ನಮ್ಮ ಹಳೆ ಪ್ರಾಡಕ್ಟ್ ಹೊಸ ಡ್ರೆಸ್ ಹಾಕೊಂಡು ಬರ್ತಾ ಇದೆ, ಅದ್ರ ಬಗ್ಗೆ ನಾವು ಕೆಳಗಡೆ ಹೋಗಿ ನೋಡೋಣ. ಸಿರಮ್ ಇದು? ಹಾ, ಸಿರಮ್, ಫೇಸ್ ಸಿರಮ್. ಓಕೆ, ಎರಡು ಸೈಜಲ್ಲೂ ಇದೆ. ಓಕೆ, ಬನ್ನಿ ಮನೆ ನೋಡೋಣ. ಹಾಗೆ ಹರಿಪ್ರಿಯಾ ಹತ್ರ ನಿಮ್ಗೆ ಏನಾದ್ರೂ ಪೌಡರ್ಸ್ ಬೇಕಾದ್ರೆ ಅದನ್ನು ಕೇಳಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಈಗ ಕೆಲವೊಬ್ರು ಮುಲ್ತಾನ್ ಮಿಟ್ಟಿ ಬೇಕು, ರೋಸ್ ಪೌಡರ್ ಬೇಕು, ಅದನ್ನು ಗ್ರಾಮ್ಸ್ ಲೆಕ್ಕದಲ್ಲಿ ನಿಮ್ಗೆ ಕಳ್ಸಿಕೊಡ್ತಾರೆ, ಬೇಕಾದ್ರೆ ಕೇಳ್ಕೋಬಹುದು. ಮ್ಯಾಮ್ ಇದು ಡಿಶ್ ವಾಶ್ ಪೌಡರ್, ಇದು ಏನಂತ ಹೇಳಿದ್ರೆ ಇದರಲ್ಲಿ ನಮ್ಗೆ ಏನೇ ನಾವು ಯಾವ್ದೇ ಲಿಕ್ವಿಡ್ ಹಾಕಿದ್ರು ಅಥವಾ ಪಾತ್ರೆ ತೊಳೆಯೋ ಸೋಪ್ ಹಾಕಿದ್ರು ಪಾರ್ಟಿಕಲ್ಸ್ ಇದ್ದೇ ಇರುತ್ತೆ. ಹೌದು, ಅದೆಲ್ಲ ನಮ್ಗೆ ಕ್ಯಾನ್ಸರ್ಗೆ ಕಾರಣ ಮ್ಯಾಮ್. ಸೊ ಇದೇನಂತ ಹೇಳಿದ್ರೆ ಲೆಮನ್ ಮತ್ತೆ ರಿತ, ಅದ ಹೇಳಿರೋದ್ರಿಂದ ಜಿಡ್ಡೂನು ಹೋಗುತ್ತೆ ಮತ್ತೆ ಹೆಲ್ತ್ಗೂ ಬೆಟರ್ ಮ್ಯಾಮ್. ನಿಮ್ ಇದೆ, ಸೊ ನಿಮ್ ಇರೋದ್ರಿಂದ ನಮ್ಗೆ ಬ್ಯಾಕ್ಟೀರಿಯಾ ಬರಲ್ಲ ಮ್ಯಾಮ್. ಓಕೆ, ಇಲ್ಲಿ ಹರಿಪ್ರಿಯಾ ಏನ್ ಮಾಡ್ತಾ ಇರೋದು? ಮ್ಯಾಮ್ ಅದೇ ಹೇರ್ ಆಯಿಲ್ ಕಸ್ಟಮೈಸ್ ಮಾಡಿಸ್ಕೋತಾರೆ ಮ್ಯಾಮ್. ಓಕೆ, ಸೊ ಅವ್ರಿಗೆ ಇಷ್ಟ ಇದ್ರಲ್ಲಿ ಇಷ್ಟ. ನಿಮ್ ಏನ್ ಪ್ರಾಬ್ಲಮ್ ಹಿಂಗ್ ಮಾಡ್ತಾ ಇದೀರ ಈಗ? ಮ್ಯಾಮ್ ಕೆಲವ್ರು ತುಂಬಾ ಹೇರ್ ಸಿವಿಯರ್ ಪ್ರಾಬ್ಲಮ್ ಆಗುತ್ತಲ್ಲ, ಹೇರ್ ಫಾಲ್ ಆಗ್ತಾ ಇರುತ್ತೆ, ಸೊ ಅವ್ರಿಗೆ ಕಸ್ಟಮೈಸ್ ಮಾಡ್ತೀವಿ. ಓಕೆ, ತಿನ್. ಹಾ, ಎಷ್ಟು ಬಿಸಿಲಿದೆಲ್ಲ ನಿನ್ನೆ ಮೊನ್ನೆ ಎರಡು ದಿನ ನಮಗೆ ಹುಡುಕಕ್ಕೋಸ್ಕರ ಮೋಡ ಮುಚ್ಕೊಂಡಿತ್ತು, ಒಂಚೂರು ಬಿಸಿಲಿರ್ಲಿಲ್ಲ. ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಔಟ್ಲೆಟ್ ಇರುತ್ತೆ, ನೀವು ಇಲ್ಲೇ ಬಂದು ತಗೊಳ್ಳೋದಾದ್ರೂ ಕೂಡ ನಾನು ನಿಮ್ಗೆ ಲೊಕೇಶನ್ ಫೋನ್ ನಂಬರ್ ಎರಡು ಹಾಕಿರ್ತೀನಿ, ಬಂದು ಹರಿಪ್ರಿಯ ಹತ್ರ ಮಾತಾಡಿ ತಗೊಂಡು ಹೋಗ್ಬೋದು. ಸದ್ಯದಲ್ಲಿ ಇನ್ನೊಂದು ಆಪರ್ಚುನಿಟಿ ಕೂಡ ನಿಮ್ಗೆ ಸಿಕ್ಕತ್ತೆ. ಸೊ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ, ಥರ್ಡ್ ಫ್ಲೋರ್ ಅಲ್ಲಿ ಔಟ್ಲೆಟ್ ಇರೋದು, ಸಾರಿ ನಾನು ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಮೂರು ಬೆಡ್ರೂಮ್ ಬರುತ್ತೆ, ನಾವು ಮುಂಚೆ ಕೂಡ ನೋಡಿದ್ವಿ, ಬಟ್ ಇದನ್ನ ಡಿಫ್ರೆಂಟ್ ಶೇಪ್ ಅಲ್ಲಿ ಇತ್ತು ಅವಾಗ. ಹಾಗೆ ಇದು ಇನ್ನೊಂದು ಬೆಡ್ರೂಮು, ಕಿಡ್ಸ್ ರೂಮ್ ಇದು, ಅವ್ರದ್ದು ಇಬ್ರು ಮಕ್ಕಳದ ರೂಮು. ತುಂಬ ಬ್ಯೂಟಿಫುಲ್ ಆಗಿದೆ ಇಂಟೀರಿಯರ್ಸು, ಕಾರಣ ಏನಂದ್ರೆ ಸಿಂಪ್ಲಿಸಿಟಿ, ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡೆನೂ. ನೋಡ್ಬೋದು ವಾಲ್ ಪೇಪರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇದು ಗ್ಲಾಸಿ ಫಿನಿಶ್ ತುಂಬ ಚೆನ್ನಾಗಿದೆ. ಹರಿಪ್ರಿಯಾ, ಇದ್ರ ಬಗ್ಗೆ ಹೇಳಿ ಬನ್ರಿ, ಇಬ್ಬಾಮ್ ಬಗ್ಗೆ. ಅಲ್ಲೇ ಬನ್ನಿ, ಒಳಗೆ ಹೋಗಿ.
ಇದು ಹರಿಪ್ರಿಯಾ ಅವರ ದೇವ್ರ ಮನೆ. ನೈಸ್. ನೋಡ್ಬೋದು. ಹಾಗೆ ಇವತ್ತೊಂದು ಹೊಸ ಹೇಳಿದ್ನಲ್ಲ, ಹಳೆ ಪ್ರಾಡಕ್ಟೇ ಹೊಸ ಒಂದು ಶೇಪಲ್ಲಿ ಹರಿಪ್ರಿಯಾ ಲಾಂಚ್ ಮಾಡ್ತಾ ಇದ್ದಾರೆ ನೋಡಿ. ಇದು ನಮ್ಮ ಲಿಪ್ ಬಾಮ್ ಅಲ್ವಾ ಹರಿಪ್ರಿಯಾ, ತುಂಬಾ ಮೂವಿಂಗ್ ಇರೋದು. ಏನಕ್ಕೆ ಚೇಂಜ್ ಮಾಡಿದ್ರಿ? ನಮ್ ಕೆಲವರೆಲ್ಲ ಫಿಂಗರ್ ಅಲ್ಲಿ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳೋರು, ಮತ್ತೆ 5 ಜನಕ್ಕೆ ಇರಲ್ಲ ಅಂತ ಹೇಳೋರು. ಕರೆಕ್ಟ್. ಸೊ ಹಾಗಾಗಿ ಈ ತರ ಮಾಡಿದೀವಿ. ಸೇಮ್ ಪ್ರಾಡಕ್ಟ್ ಇನ್ನ ಡಿಫ್ರೆಂಟ್ ಪ್ಯಾಕ್. ಇದು ತುಂಬಾ ಒಳ್ಳೇದಾಯ್ತು, ಯಾಕಂದ್ರೆ ನಾವು ಪರ್ಸಲ್ ಎಲ್ಲ ಹಾಕೊಂಡಾಗ ಅದು ಬೈ ಮಿಸ್ಟೇಕ್ ಓಪನ್ ಆಗ್ಬಿಟ್ರೆ ಪೂರ್ತಿ ಬ್ಯಾಗ್ ಎಲ್ಲ ಆಗ್ತಾ ಇತ್ತು. ಚೆನ್ನಾಗಿದೆ, ಮತ್ತೆ ಅದು ಸ್ಮಾಲ್ ಇದ್ದಲ್ಲ, ಮ್ಯಾಮ್ ಸಿಕ್ತಾನೂ ಇರ್ಲಿಲ್ಲ. ಕರೆಕ್ಟ್. ನೋಡ್ಬೋದು, ನಮ್ದೇ ಒಂದು ಲಿಪ್ ಬಾಮ್ ಇದು, ಹಳೆ ಲಿಪ್ ಬಾಮೆ, ಹೊಸ ಒಂದು ಪ್ಯಾಕೆಟ್ ಅಲ್ಲಿ. ತುಂಬಾ ಚೆನ್ನಾಗಾಯ್ತಿದ್ದು, ಬ್ರ್ಯಾಂಡೆಡ್ ಲಿಪ್ ಬಾಮ್ಸ್ ಎಲ್ಲ ಬರುತ್ತೆ ಈ ತರ. ಚೆನ್ನಾಗಿದೆ. ನಮ್ಮ ಆಚಾರ ವಿಚಾರದ ಪ್ರಕಾರ ನಾವು ಒಂದು ಗೃಹ ಪ್ರವೇಶಕ್ಕೆ ಮನೆ ಕಟ್ಟಿದವರಿಗೆ ಒಂದು ಬಟ್ಟೆನೋ ಅಥವಾ ಒಂದು ಗಿಫ್ಟೋ ಏನಾದರೂ ಒಂದು ಕೊಟ್ಟೆ ಕೊಡ್ತೀವಲ್ವಾ. ನಾನು ಮಿಸ್ ಆದರೆ ಏನಂತೆ, ಅವ್ರ ಗೃಹ ಪ್ರವೇಶಕ್ಕೆ ಅಂತ ನಾನು ತೊಗೊಂಡಿದ್ದಂಥ ಬಟ್ಟೆಗಳಾಗಲಿ ಏನಾದರೂ ಕೊಡಬೇಕಿತ್ತು, ಹೋಗಿ ಕೊಟ್ಟು ಮಾತಾಡ್ಸ್ಕೊಂಡು ಬಂದ್ವಿ. ತುಂಬ ಖುಷಿಯಾಯಿತು ನಮಗೂ. ಆ ಮನೆ ಅಷ್ಟು ಚೆನ್ನಾಗಿದೆ ಅಂತ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಷ್ಟು ಕಲರ್ ಕಾಂಬಿನೇಷನ್ಸ್ ತುಂಬ ಪ್ರೆಟ್ಟಿಯಾಗಿ ಮಾಡಿದ್ದಾರೆ. ಹಾಗೆ ಧನ್ವಂತರಿ ಸ್ವಾಮಿಯನ್ನು ನಾನು ಅವರಿಗೆ ಗಿಫ್ಟಾಗಿ ಕೊಟ್ಟೆ. ಧನ್ವಂತರಿ ನಮ್ಮೆಲ್ಲರಿಗಿಂತ ಅವ್ರ ಹತ್ರ ಇದ್ರೇ ತುಂಬ ಅದಕ್ಕೆ ಬೆಲೆ ಜಾಸ್ತಿ ಅಂತ ನಂಗೆ ಅನ್ನಿಸ್ತು. ಸೊ ಮುಂದೆ ದೇವರು ಒಳ್ಳೇದು ಮಾಡಲಿ ಹರಿಪ್ರಿಯಾ ಅವ್ರಿಗೆ. ಆಯುಷ, ಆರೋಗ್ಯ, ನೆಮ್ಮದಿ, ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಬಾಂಡಿಂಗು ಎಲ್ಲ ಕೊಡಲಿ, ಆ ಭಗವಂತ ಕರುಣಿಸ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹರಿಪ್ರಿಯಾ ಅವರ ಗೃಹ ಪ್ರವೇಶದ ಕೆಲವೊಂದು ಫೋಟೋಗಳನ್ನು ನಾನು ಮುಂದೆ ಶೇರ್ ಮಾಡ್ತೀನಿ, ಅವರು ತುಂಬ ಕುಟುಂಬ, ಹಾಗೆ ಪೂಜೆಯ ಕೆಲವೊಂದು ಫೋಟೋಗಳನ್ನು ನೀವು ನೋಡ್ಬೋದು.